ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗೇ ಇರುತ್ತೆ. ಇವತ್ತು ಮನೇಲಿದ್ದೀನಿ, ಸೊ ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಶುರು ಮಾಡೋಣ ಡೈಲಿ ವ್ಲಾಗ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಮನೇಲೇ ಇದ್ದೀನಿ. ಹಾಂ, ಇವತ್ತು ನನಗೆ ಸಲೂನಲ್ಲಿ ಕೆಲಸ ಇರಲಿಲ್ಲ, ಹಂಗಾಗಿ ಮನೇಲೇ ಇದ್ದೀನಿ. ಸ್ವಲ್ಪ ಈಗ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿದ್ವಿ. ಯಾವ ರೀತಿ ಏನು ಅಂತ ನಿಮಗೆ ಆಲ್ರೆಡಿ ಒಂದು ಬ್ರೀಫ್ ಆಗಿರೋ ವೀಡಿಯೋ ಇದೆ. ಬಟ್ ಇವಾಗ ಜಸ್ಟು ಅವಳಿಗೆ ಸ್ನಾನ ಮಾಡಾದ್ಮೇಲೆ ಹೇಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವಳು ಬಂದ್ಲು, ನೀನೇನೋ ನೀನೇ ಸೆಲ್ಫಿ ತಗೋತಿದ್ಯಾ, ನಂಗೆ ತೋರಿಸ್ತಿಲ್ಲ ಅಂತ. ಯಾರದು? ಬಸ್ ಬಿಡು ಅಂತ ಬಸ್ ಬಿಡ್ತೀಯಲ್ಲ, ಬುಮ್ ಬುಮ್. ಸೊ ಸ್ನಾನ ಮಾಡಿಸೋ ಟೈಮಲ್ಲಿ ಅಂದ್ರೆ ಅವಳು ಎರಡು ಸರಿನೇ ಸ್ನಾನ ಅವಳಿಗೆ, ಯಾಕಂತಂದ್ರೆ ರಾತ್ರಿ ಊಟ ಎಲ್ಲ ಮಾಡಿಸಿರ್ತೀವಿ, ಅದಿಲ್ಲೆಲ್ಲ ಕೂತಿರುತ್ತೆ ಕತ್ತತ್ರ, ಅಷ್ಟು ಚೆನ್ನಾಗಿ ಅನ್ಸಲ್ಲ. ಗಲೀಜ್ ಗಲೀಜಾಗಿ ಇರಬಾರ್ದು ಯಾವಾಗ್ಲೂ. ಮಕ್ಕಳು ಎಷ್ಟು ಹೈಜಿನ್ ಆಗಿರ್ತಾವೋ ಅಷ್ಟು ಹೆಲ್ದಿಯಾಗಿ ಇರ್ತವೆ ಆಯ್ತಾ. ಒಂದು ಸೊಳ್ಳೆ ನೋಣ ಅದೆಲ್ಲ ಬರುತ್ತಾ ಹಾಲು ಕುಡ್ದಾಗ. ಸೊ ಹಂಗಾಗಿ ಮತ್ತೆ ಅವರು ಗಮ್ ಅನ್ಬೇಕು ಯಾವಾಗ್ಲೂ, ಮಕ್ಕಳನ್ನ ಹಿಂಗೆ ಎತ್ಕೊಂಡ್ರೆ ಗಮ್ ಅನ್ಬೇಕು ಯಾವಾಗ್ಲೂ. ಅಲ್ಲೇನಪ್ಪ, ಹಾಲು ವಾಸನೆ ಚುಂಗ್ ಚುಂಗ್ ವಾಸನೆ ಹಂಗೆಲ್ಲ ಬರಬಾರ್ದು, ಅವಾಗ ಚೆನ್ನಾಗಿ ಅನ್ಸಲ್ಲ. ಸೊ ಅದಕ್ಕೆ ಎರಡೆರಡು ಸರಿ ಸ್ನಾನ. ತೀರಾ ಮಳೆ ಬಂತು ಅಂದ್ರು ತುಂಬ ಮಳೆಲ್ಲೂ ಮಾಡಿಸಿದೀವಿ, ತುಂಬ ಚಳಿ ಇದ್ದಾಗೂ ಮಾಡಿಸಿದೀವಿ ಎರಡೆರಡು ಸರಿ ಸ್ನಾನ ಅವಳಿಗೆ. ತುಂಬ ಜನ ಕೇಳ್ತಾರೆ ಕೋಲ್ಡ್ ಆಗಲ್ವಾ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಇಲ್ಲ, ಅವಳು ನ್ಯೂ ಬಾರ್ನ್ ಒನ್ ಮಂತ್ ಮಗು ಇದ್ದಾಗಿಂದನೂ ನಾವು ಮಾಡಿಸಿದೀವಿ ಅವಳಿಗೆ ಎರಡು ಸರಿ ಸ್ನಾನ ದಿನಕ್ಕೆ. ಅಂದರೆ ಬೆಳಗ್ಗೆ ಒಂದ್ಸರಿ, ರಾತ್ರಿ ಒಂದ್ಸರಿ, ಆ ಥರ ಮಾಡಿಸಿದೀವಿ. ಖಂಡಿತ ಬರಲ್ಲ, ಬಿಸಿ ಬಿಸಿ ಬೆಚ್ಚಿ ನೀರು ಹಾಕಿದ್ರೆ ಡೆಫಿನೆಟ್ಲಿ ಬರಲ್ಲ. ಅಲ್ಲೇನಾ, ನೀನ್ ಯಾವಾಗಿಂದ ಸ್ನಾನ ಮಾಡೋದು ಮಗ? ಹೆಂಗ್ ರೆಡಿ ಆಗ್ತೀಯಾ? ಆಮೇಲೆ ಹೇರ್ನ ಬ್ಲೋ ಡ್ರೈ ಮಾಡಿದ್ರೆ ನಡೆಯತ್ತೆ. ಆ ಥರ ನೋಡಿ, ಜೋರಾಗಿ ಫ್ಯಾನು ಹಾಕೊಂಡಿದ್ದೀವಿ, ಫ್ಯಾನು ರನ್ ಆಗ್ತಿದೆ. ಆ ಥರ ಏನಾಗಲ್ಲ, ನೀವು ಹೆಂಗೆ ಅಭ್ಯಾಸ ಮಾಡ್ತೀರಾ ಮಕ್ಕಳಿಗೆ ಆ ಥರ ಹೋಗುತ್ತೆ ಆಯ್ತಾ. ಆಮೇಲೆ ಇನ್ನೊಂದು, ನೀವು ಸ್ನಾನ ಮಾಡಿಸಿದ್ಮೇಲೆ ಪಾಪುಗೆ ಇರು ಮಗ ಒಂಚೂರು ನೋವಾಗುತ್ತೆ ನನಗೆ, ಮಲಗಿಲ್ಲ ಹಾಲು ಕುಡಿದ್ಲು ಅಷ್ಟೇ. ಅಲ್ಲ ಅಜ್ಜಿ, ಅಮ್ಮಮ್ಮ 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 ಅಮ್ಮಮ್ಮ. ಓ, ಸ್ನಾನ ಮಾಡಿಸ್ಕೊಳ್ಳೋದು ತುಂಬ ಇಷ್ಟ ಅವಳಿಗೆ. ನಮಸ್ತೆ ಅನ್ನಪ್ಪ, ನಮಸ್ತೆ ಅಂತ ಹೇಳು, ನಮಸ್ಕಾರ ಮಾಡೆಲ್ಲರಿಗೂ, ನಮಸ್ತೆ. ಹಲ್ ತೋರ್ಸ್ ಈ ಅನ್ನು, ಹಲ್ ತೋರ್ಸ್ ಈ ಅಲ್ಲಿ, ಅಲ್ಲ ಅಲ್ಲ ಅಲ್ಲಿ ತೋರ್ಸು, ಅವ್ರಿಗೆ ತೋರ್ಸು, ನನ್ಗಲ್ಲ ನನ್ನಲ್ವೇ, ಅಲ್ಲಿ ತೋರ್ಸು ಅವ್ರಿಗೆ. ಸೊ ಸ್ನಾನ ಆದ್ಮೇಲೆ ಸಾಂಬ್ರಾಣಿ ಹೊಗೆ ಎಲ್ಲ ಕೊಡ್ತೀರಾ ಅಂತ ಕೇಳ್ತೀರಾ. ಆಕ್ಚುಲಿ ಅದೇನು ಪ್ರೌಡಾಗಿ ಹೇಳ್ಕೊಳ್ಳೋಂಥ ವಿಷಯ ಅಲ್ಲ, ಸಾಂಬ್ರಾಣಿ ಕೊಡಲೇಬಾರ್ದು ಮಕ್ಕಳಿಗೆ ಯಾವತ್ತು ಹೇಳ್ಬೇಕಂದ್ರೆ. ಅದು ನಿಮಗೆ ಆ ಮೂಮೆಂಟಲ್ಲಿ ಏನೂ ಅನ್ಸಲ್ಲ ಅಂದ್ರೂ, ಮಕ್ಕಳಿಗೆ ಗೊತ್ತಾಗಿಲ್ಲ ಅಂದ್ರೂ ಕೂಡ, ಒಂದು ಒನ್ ಇಯರ್ ಟೂ ಇಯರ್ ಆದಮೇಲೆ ನೀವು ಯಾವಾಗ ವ್ಯಾಕ್ಸಿನೇಷನ್ ಸ್ಟಾಪ್ ಮಾಡ್ತೀರಾ ನೋಡಿ, ಆ ಮೂಮೆಂಟಲ್ಲಿ ಕೆಮ್ಮು ಶೀತ ಮಕ್ಕಳಿಗೆ ಹೆಂಗ್ ಯಾವ್ದಾದ್ರು ಒಂದು ರೀಸನಿಗೆ ಬಂದೇ ಬರುತ್ತೆ, ಅಥವಾ ಏನಾದ್ರು ತಿಂದರೆ ಕೋಲ್ಡ್ ರೀಜನ್ಗೆ ಹೋದರೆ ಬಂದೇ ಬರುತ್ತೆ. ಅವಾಗ ಅದು ಹೇಗೆ ಟ್ರಿಗರ್ ಮಾಡುತ್ತೆ ಅಂದರೆ, ಮೈಯಲ್ಲಿರೋ ಕಫ ಎಲ್ಲ ಕಿತ್ಕೊಂಡು ಆಚೆ ಬರೋ ಥರ ನಿಮಗೆ ಕೆಮ್ಮು ಮಕ್ಕಳಿಗೆ ಆ ಲೆವೆಲಿಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಹುಟ್ಟದಿಂದನೇ ಯಾರು ಸಾಂಬ್ರಾಣಿ ಹೋಗಿ ಅದನ್ನೆಲ್ಲ ಕೊಡ್ತಿದ್ದೀರಾ, ದಯವಿಟ್ಟು ಅವಾಯ್ಡ್ ಮಾಡಿ ಅದನ್ನು. ಅದನ್ನು ಡಾಕ್ಟ್ರು ಹೇಳ್ತಾರೆ, ಬಟ್ ನಮ್ಮದು ಓಲ್ಡ್ ಟ್ರೆಡಿಷನ್ ಎಲ್ಲದನ್ನು ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬೇಡಿ ಆಯಿತಾ. ಒಂದು, ಅವಾಗಿನ ಫುಡ್ ರೂಟೀನ್ಸ್ಗಳೇ ಬೇರೆ ಥರ ಇರ್ತಿತ್ತು, ಯಾಕೆ ನಾವೆಲ್ಲ ತೊಗೊಂಡಿಲ್ವಾ ಅನ್ನಿಸ್ಬೋದು ನಿಮ್ಗೆ, ಆ ಥರ ನಾವೆಲ್ಲ ತೊಗೊಂಡಿಲ್ವಾ ನಾವೆಲ್ಲ ಹೆಲ್ದಿಯಾಗಿಲ್ವಾ ಇವಾಗ ಅಂತ ಅನ್ನಿಸ್ಬೋದು. ಬಟ್ ಅವಾಗಿನ ಸಾಂಬ್ರಾಣಿ ಥರ ಇವಾಗ ಕ್ವಾಲಿಟಿ ಬರುತ್ತಾ ಹೇಳಿ ನೋಡೋಣ. ನೀವೇ ಅಷ್ಟು ಕ್ವಾಲಿಟಿನ ಯಾರೂ ಮೇಂಟೈನೂ ಮಾಡಲ್ಲ. ಆಮೇಲೆ ಅವಾಗಿನ ಫುಡ್ ರೂಟೀನ್ಸೇ ಬೇರೆ, ಮದರ್ ಮಿಲ್ಕೆ ಯಾವ 9 ಮಂತ್ಸ್ ಅಲ್ಲ, 2 ವರ್ಷ 3 ವರ್ಷದವರೆಗೂ ಮದರ್ ಮಿಲ್ಕೆ ಕುಡಿಯೋರು, ಅದೊಂಥರ ಬೇರೆ ಥರನೇ ಕಾಲ, ಇದು ಒಂಥರ ಬೇರೆ ಥರನೇ ಕಾಲ. ಇವಾಗೆಲ್ಲ ರೆಡಿಮೇಡ್ ಫುಡ್ಡು ಜಾಸ್ತಿ, ನಾವು ಕನ್ಸ್ಯೂಮ್ ಮಾಡೋದೆ ಮಗುಗೂ ಮಿಲ್ಕ್ ಹೋಗೋದಲ್ವ. ಸೊ ಅದಕ್ಕೆ ಅವು ಅಡ್ಜಸ್ಟ್ ಆಗಿಬಿಟ್ಟಿರ್ತವೆ. ಸೊ ಹಾಗಾಗಿ ಆದಷ್ಟು ಸಾಂಬ್ರಾಣಿ ಹೊಗೆ ಎಲ್ಲ ಯಾರು ಪ್ರಾಕ್ಟೀಸ್ ಇಟ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನೆಲ್ಲ ಕೊಡಬೇಡಿ ಮಕ್ಕಳಿಗೆ. ಅದು ಕೆಮ್ಮು ಒಂದು ಸರಿ ಶುರು ಆದರೆ ಕಫ ಹಾಗೆ ಕೂತಿರುತ್ತೆ, ತಲೆಯಲ್ಲಿ ಬೆನ್ನಲ್ಲಿ ಎಲ್ಲ ಕಡೆಯೂ ಕಫ ಸ್ಪ್ರೆಡ್ ಆಗಿರುತ್ತೆ, ಅದು ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಬೆಳೀತಾ ಬೆಳೀತಾ ಮಕ್ಕಳಿಗೆ ಅದು ಸಿವಿಯರಾಗೆ, ಅದು ಒಂಥರ
ಮಕ್ಕಳನ್ನ ಅವರ ಹೆಲ್ತ್ನ ಹಾಳು ಮಾಡತ್ತೆ ಅಂತ ಹೇಳ್ಬೋದು. ಸೊ ಇವಳಿಗೆ ಈ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಗೆ ನಾವು ಪೌಡ್ರು ಕೂಡ ಹಾಕೋದಿಲ್ಲ, ಓನ್ಲಿ ಇಲ್ಲಿ ಕಾಲ್ ಹತ್ರ ಮತ್ತು ಹೊಟ್ಟೆ ಹತ್ರ ಕಂಕ್ಲ ಹತ್ರ ಎಲ್ಲ ಪೌಡರ್ ಹಾಕ್ತೀವಿ. ಆ ರೀತಿ ಪೌಡರ್ನ ಕೂಡ ಹಾಕಬಾರ್ದು ಜಾಸ್ತಿ, ಅದರದ್ದು ಡಸ್ಟು ಹೋಗಿ ಅದನ್ನು ಕೆಮ್ಮಾಗ್ಬೋದು. ಇದೊಂದು ನಿಮಗೆ ಹೇಳಬೇಕಿತ್ತು, ಅದಕ್ಕೇ ಹೇಳ್ತಾ ಇದ್ದೀನಿ. ನಂದು ಹಳೆ ವಿಡಿಯೋದಲ್ಲಿ ಅವಳದು ತುಂಬ ವಿಡಿಯೋಸಲ್ಲಿ ಸ್ನಾನ ಎಲ್ಲ ಮಾಡಿಸಿದ ವಿಡಿಯೋದಲ್ಲೆಲ್ಲ ನಾನು ಡೀಟೇಲಾಗಿ ತೋರಿಸಿದ್ದೀನಿ, ಬೇಕಾದ್ರೆ ನೀವು ನೋಡಿ, ನೋಡಿಲ್ಲ ನಾನು ಲಿಂಕ್ ಬೇಕಾದ್ರೆ ಹಾಕಿರ್ತೀನಿ, ಅದರಲ್ಲೂ ಚೆಕ್ ಮಾಡಿ ನೀವು ಆಯಿತಾ. ಯಾವಾಗ ಇವಾಗ ಮಗು ಆಗ್ತಿರೋರಿಗೆಲ್ಲ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಅದು ಅಜಿಯೋಯಿಂದ ಒಂದು ಮೂರು ಸ್ಲಿಪ್ಪರ್ಸ್ನ ತರಿಸಿದ್ದೆ, ಹಾಂ ತೋರಿಸ್ತೀನಿ ನೋಡಿ. ಐ ಹೀಲ್ಸು, ನಂಗೆ ಈ ಥರದ ಐ ಹೀಲ್ಸ್ ಇಷ್ಟ, ಬಟ್ ಹಾಕ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಇವಾಗ ಮತ್ತೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ವೈಟ್, ಈ ಕಡೆಯಿಂದ ಚೆನ್ನಾಗಿ ಬರ್ತಾ ಇಲ್ಲ, ಹಾಂ ತೋರಿಸೋದಕ್ಕೆ ವೀಡಿಯೋ. ಎಸ್, ಇವಾಗ ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಮೂರು ತರಿಸಿದ್ದೆ, ಚೆನ್ನಾಗಿದೆ ಅಲ್ವಾ? ಯಾವ ಡ್ರೆಸ್ ಹಾಕ್ಕೊಂಡ್ರೂ ಸೂಟ್ ಆಗುತ್ತೆ, ಸಖತ್ತಾಗಿದೆ. ಇನ್ನೊಂದು ತರ್ತಿದ್ದೀನಿ, ಅದನ್ನು ತೋರಿಸ್ತೀನಿ. ಇದು ಬ್ಲ್ಯಾಕು, ಇದು. ಸೊ ಇದೂ ಅಷ್ಟೆ, ರೆಗ್ಯುಲರ್ ಬೇಸಿಸ್ಗೆ ನನಗೆ ಸಲೂನ್ ಹತ್ರ ಹೋಗೋದಕ್ಕೆ ಬೇಕು ಈ ಥರದ್ದು, ಅದಕ್ಕೋಸ್ಕರ ತಗೊಂಡೆ. ನಾನು ಮುಂಚೆಯಿಂದ ಇಷ್ಟ ಇತ್ತು ತಗೋಬೇಕು ಈ ಥರದ್ದು ಅಂತ ಅನಿಸ್ತಾ ಇತ್ತು, ಅದಕ್ಕೆ ತಗೊಂಡಿದ್ದೀನಿ. ನಮ್ಮಮ್ಮಂಗೆ ತುಂಬ ಇಷ್ಟ ಈ ಥರದ್ದು, ನಾನು ಈ ಥರದ್ದು ಹಾಕ್ಕೊಳ್ಳೋದು. ನಮ್ಮಮ್ಮಂಗೆ ನಾನು ಹೀಲ್ಸ್ ಹಾಕ್ಕೊಂಡ್ರೆ ಇಷ್ಟನೇ ಆಗಲ್ಲ. ಅಂದ್ರೆ ಅವರೆಲ್ಲ ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ ಅಲ್ಲ. ಅದೇನಂದ್ರೆ ಅದು ಫುಲ್ ಟೈಮ್ ಯೂಟ್ಯೂಬರ್ ಆಗ್ಬಿಟ್ರೆ ಏನ್ ಅನ್ಸಲ್ಲ, ಏ ತಡಿ ಬೆಳಗ್ಗೆ ಎದ್ದು ವಿಡಿಯೋನೇ ಮಾಡ್ಬೇಕು ಅಂತಾನೆ ಎದೋಳ್ತಾರೆ. ಹಾ ಬಟ್ ನಮ್ದು ಹಂಗಲ್ಲ, ನಮ್ದು ಬೆಳಗ್ಗೆ ಅಂದ್ರೆ ಅಲ್ಲಿ ಎಲ್ಲಪ್ಪ ಹೋಗೋ ಕೆಲ್ಸ. ಇದು ನೋಡಿ, ಇದು ಸಿಕ್ಕಾಬಟ್ಟೆ ಹೈಟ್ ಇದೆ ಇದೆಲ್ಲ, ಬಟ್ ಏನು ಇದಾಗಲ್ಲ, ಫ್ರಂಟ್ ವರ್ಗುನು ಅಷ್ಟೇ ಹೈಟ್ ಇದೆ ಅಲ್ಲ, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ನನ್ಗೆ ಆಯ್ತಾ. ಇದ್ರ ಲಿಂಕ್ ಎಲ್ಲ ಬೇಕಂದ್ರೆ ನಾನು ಬೇಕಾದ್ರೆ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ ಒಂದ್ಸಲ. ಸಮಟೈಮ್ಸ್ ಅಜಿಯೋದಲ್ಲಿ ಲಿಂಕ್ನ ಹಾಕೋದಕ್ಕೆ ಆಗಲ್ಲ, ಆ ಥರ ಏನಾದ್ರು ಇದ್ರೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಓಕೆ, ಮತ್ತು ಸ್ವಲ್ಪ ಮೇಕಪ್ ಐಟಮ್ಸೂ ತರಿಸ್ಬೇಕಿತ್ತು, ಅದನ್ನು ತರಿಸಿದ್ದೀನಿ. ಐ ಯೂಸ್ ಆಲ್ ಟಾಪ್ ಆ್ಯಂಡ್ ಬ್ರ್ಯಾಂಡ್. ಸೊ ನನ್ನ ಮೇಕಪ್ ಕೋರ್ಸ್ಗೆ ಯಾರೆಲ್ಲ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀರಾ, ನನಗೆ ಮೆಸೇಜ್ ಮಾಡಿ, ಜಾಯ್ನ್ ಆಗ್ಬೋದು ನೀವು ಕೂಡ. ದಿಸ್ ಇಸ್ ಅ ಬ್ಲಷ್ ಪ್ಯಾಲೆಟ್, ಲುಕ್ ಎಟ್ ದಟ್, ಎಷ್ಟು ಸಖತ್ತಾಗಿದೆ ನೋಡಿ. ವಾವ್, ಯೂಸ್ ಮಾಡಬೇಕು. ಆ್ಯಂಡ್ ಒನ್ ಮೋರ್, ಕನ್ಸೀಲರ್ ಪ್ಯಾಲೆಟ್ ಖಾಲಿಯಾಗಿತ್ತು. ಸೊ ಇದೆಲ್ಲ ನನ್ನ ಪರ್ಸ್ನಲ್ ಯೂಸ್ಗಲ್ಲ, ಇದೆಲ್ಲ ನನ್ನ ಕ್ಲಾಸ್ ಯೂಸ್ಗೆ, ನನ್ನ ಸ್ಟೂಡೆಂಟ್ಸ್ಗೆ ಎಲ್ಲ ಪ್ರಾಕ್ಟೀಸಿಗೆ ಬೇಕಲ್ವಾ, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಕನ್ಸೀಲರ್ ಬ್ರಷ್, ಇದು ಕಾಂಪ್ಲಿಮೆಂಟರಿ ಕೊಟ್ಟಿರೋದು, ಇಷ್ಟು ಪ್ರಾಡಕ್ಟ್ನ ಬೈ ಮಾಡಿದ್ದಕ್ಕೆ ಕಾಂಪ್ಲಿಮೆಂಟ್ರಿ ಒಂದು ಬ್ರಷ್ನ ಅವರೇ ಕೊಟ್ಟಿರೋದು. ಓಕೆ, ಈಗ ಒಂದು ವಾರ ಆಯಿತು ನಮ್ಮ ಮನೇಲಿ ಕೆಲಸದವ್ರು ಬರ್ತಾ ಇಲ್ಲ, ಎಲ್ಲ ನಾನು ಅಮ್ಮನ ಇಬ್ಬರು ಸೇರ್ಕೊಂಡು ಮಾಡ್ಕೋತಾ ಇದ್ದೀವಿ. ಸೊ ಇನ್ನೊಬ್ಬರನ್ನ ನೋಡ್ತಾ ಇದ್ದೀವಿ, ಆಮೇಲೆ ಕಂಪ್ಲೀಟ್ ಇನ್ನೊಂದು ನಾನು ಈ ಥರ ಯಾರನ್ನಾರು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪಾಪ ಬೇರೆ ಬೆಳಗ್ಗೆ ಟೈಮ್ ಮಲ್ಕೋತಿಲ್ಲ, ಅಮ್ಮಂಗೆ ಕಂಟಿನ್ಯೂಸ್ ಆಗಿ ರೆಸ್ಟೇ ಇಲ್ಲ ಅವ್ರಿಗೆ. ಇವಾಗ ಇವಳು ಆಟಾಡ್ತಾನೆ ಇರ್ತಾಳೆ, ಆಟಾಡ್ತಾನೆ ಇರ್ತಾಳೆ, ಎದ್ದು ಓಡಾಡಕ್ಕೆ ಟ್ರೈ ಮಾಡ್ತಾಳೆ, ಅಲ್ಲೇ ದಬ್ಬಂತ ಬಿದ್ದುಬಿಡ್ತಾಳೆ ಒಂದೊಂದ್ಸಲ. ಅಂದರೆ ಬೀಳೋದು ಅಂದರೆ ತುಂಬ ಏನೋ ಜೋರಾಗಿ ಏಟ್ ಮಾಡ್ಕೋತಾಳೆ ಅಂತಲ್ಲ, ಒಂಥರ ಅಲ್ಲಿ ಇಲ್ಲಿ ತಲೆ ಏನಾಗ ಒಡ್ಸ್ಕೊಂಬಿಟ್ರೆ ಅಂತ ಒಂದು ಹೆದರಿಕೆ ಅಷ್ಟೇ. ಯಾಕಂದರೆ ಒಂದೊಂದ್ಸರಿ ರಾತ್ರಿ ಎದ್ದು ಬೆಳಗ್ಗೆ ನೋಡೋ ಅಷ್ಟರಲ್ಲಿ ಇಲ್ಲೊಂದು ಕೆಂಪುಗೊಂದು ಹಿಂಗೆ ಕುರ್ಪಾಗಿರುತ್ತೆ, ಹಿಂಗೊಂದು ಕೆಂಪುಗೊಂದು ಮಾರ್ಕ್ ಆಗಿರುತ್ತೆ, ಅದು ಎಲ್ಲಿ ಒಡ್ಸ್ಕೊಂಡಿರ್ತಾಳೆ ರಾತ್ರಿ ಗೊತ್ತಿರಲ್ಲ ನಮಗೆ. ಅದಕ್ಕೋಸ್ಕರ ಆ ಥರ ಏನೋ ಬೇಡ ಅಂತ ಏನಾದ್ರು ನಾನಿನ ನೋಡ್ತಾ ಇದ್ದೀನಿ. ಲೈಕ್ ಒಂದು ನಮ್ಮ ಅಮ್ಮಂಗೂ ಮಧ್ಯಾಹ್ನ ಟೈಮ್ ಸ್ವಲ್ಪ ರೆಸ್ಟ್ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಕೆಲಸದಲ್ಲಿರ್ತೀನಿ. ಪಾಪ ನಮ್ಮಮ್ಮ ನನಗೂ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಲ್ವಾ.
ಅದಕ್ಕೋಸ್ಕರ ಅಮ್ಮಗೂ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಜೊತೆಗಿರಲಿ ಮಾತಾಡಿಕೊಂಡು ಸ್ವಲ್ಪ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ಸಂಜೆ ಟೈಮ್ ವಾಕಿಂಗ್ ಏನಾದರೂ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಹುಡುಕ್ತಾ ಇದ್ದೀನಿ. ನನಗೆ ನಿಯರ್ ಬೈ ಯಾರು ಮನೆ ಹತ್ರ ಇರೋರೇ ಬೇಕು, ಬಿಕಾಸ್ ಯಾವಾಗಾದ್ರೂ ಎಮರ್ಜೆನ್ಸಿ ಅಂದರೆ ಕರಿಯೋ ಥರ ಇರಬೇಕು ಅವ್ರನ್ನ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಮತ್ತು ಅಮೆಝಾನಿಂದ ಎಲ್ಲ ಡೋರ್ ಎಲ್ಲ ಲಾಕ್ ಮಾಡೋವಂಥದ್ದನ್ನ ತರಿಸಿದೆ, ತೋರಿಸ್ತೀನಿ ಅದು ಹೇಗಿದೆ ಅಂತ. ಯಾಕೆಂದರೆ ಸೇಫ್ಟಿ ಇವು ಎಲ್ಲದನ್ನು ಎಳಿತಾಳೆ ಆಯಿತಾ, ಪ್ರತಿಯೊಂದು ಎಳಿತಾಳೆ ಮನೇಲಿ ಏನೇನು ಸಿಗುತ್ತೆ. ಆಮೇಲೆ ಚಿಕ್ಕ ಚಿಕ್ಕದೆಲ್ಲ ಅವಳ ಕಣ್ಣಿಗೆ ಕಾಣೋದು, ನಿಜವಾಗ್ಲೂ ನಮ್ಮ ಕಣ್ಣಿಗೆ ಕಾಣಲ್ಲ, ಬಟ್ ಅಂತ ಎದ್ದು ಬಾಯಿಗೆ ಹಾಕೊಂಬಿಟ್ಟಿರ್ತಾಳೆ. ಬಾಯಿಗೆ ಹಾಕೊಂಡಿದ ತಕ್ಷಣ ನನ್ನನ್ನು ಹಿಂಗೆ ನೋಡ್ತಾ ಇರ್ತಾಳೆ. ನಂಗೆ ಗೊತ್ತಾಗತ್ತೆ ಈಸಿಯಾಗಿ ಅವಳ ಬಾಯಲ್ಲಿ ಏನಾದ್ರೂ ಇದ್ದರೆ, ಚಿಕ್ಕ ಬಾಯಲ್ಲೋ ಬೇಗ ಗೊತ್ತಾಗುತ್ತೆ ನನಗೆ ಅವಳ ಬಾಯಲ್ಲಿ ಏನಾದ್ರೂ ಇದ್ದರೆ ಬಾರಿಸ್ತೀನಿ ಸರಿಯಾಗಿ ಇಟ್ಕೊಂಡು. ಹಾಗೆ ತೋರಿಸ್ತೀನಿ ಬನ್ನಿ ಅಮೆಝಾನಿಂದ, ಅದು ಯೂಸ್ ಆಗುತ್ತೆ, ನೀವು ತೊಗೊಳ್ಳಿ ಅದನ್ನು ಆಯಿತಾ. ಸೊ ಯಾರು ಮಕ್ಕಳು ಡ್ರಾವರ್ ಎಲ್ಲ ಹಿಂಗೆ ಎಳ್ದು ಕೈಗೆ ಸಿಕ್ಕಾಕ್ಸ್ಕೊಂಬಿಟ್ರೆ ಅಂತ ಭಯ ಇದ್ರೆ ಇದನ್ನು ಯೂಸ್ ಮಾಡ್ಬೋದು ನೀವು. ನೋಡಿ ಇದೇ ನಾನು ಹೇಳಿದ್ದು, ಇದು ಬಂದು ಈ ಥರ ಲಾಕ್ ಮಾಡೋದು ಮತ್ತು ಈ ರೀತಿ ಓಪನ್ ಮಾಡ್ಬೋದು. ಸೊ ಇದನ್ನು ಯಾವುದೇ ಕಾರಣಕ್ಕೂ ತೆಗಿಯೋದಕ್ಕಾಗಲ್ಲ, ಮಕ್ಕಳು ಆಟಾಡ್ತಾನೂ ಹಿಂಗೆ ಹೇಳಿದ್ರೆ ಇಷ್ಟೇ ಬರೋದದು. ಇಲ್ಲೂ ಹಾಕ್ಬಿಟ್ಟಿದ್ದೀನಿ ನೋಡಿ, ಹಿಂಗೆ ಬರುತ್ತೆ ಅದು. ಯೂಶಲಿ ಇವೇನಿಲ್ಲ, ಜಸ್ಟು ಇಲ್ಲಿ ಸ್ಟಿಕ್ಕರ್ ಇರ್ತಲ್ಲ, ಈ ಸ್ಟಿಕ್ಕರ್ನ ಇಲ್ಲಿ ಹಿಂಗೆ ಅಂಟಿಸ್ಬಿಟ್ಟು ಇಲ್ಲಿ ಲಾಕ್ ಮಾಡಿದ್ರೆ ಮುಗೀತು. ಇದು ನೋಡಿ, ಇದು ಹಿಂಗೆ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೀವೇನು ಮಾಡ್ಬೋದು ಅಂದರೆ ಈ ಥರ ಹಾಕಿ ಲಾಕ್ ಮಾಡಿಬಿಟ್ರೆ ನೋಡಿ ಸೇಫಾಗಿರುತ್ತೆ, ಯಾವುದೇ ಕಾರಣಕ್ಕೂ ಆಚೆನೇ ಬರೋದಿಲ್ಲ. ಹಿಂಗಿರುತ್ತೆ, ಅವಳು ಎಳಿದ್ರೂ ಏನು ಬರಲ್ಲ. ಇದು ಸಖತ್ತು ಗಟ್ಟಿಯಾಗಿ ಲಾಕ್ ಆಗಿರುತ್ತೆ. ಇದು ಸ್ವಲ್ಪ ಉದ್ದುಗಿರೋ ಮಕ್ಕಳಾದರೆ ಇದನ್ನು ಹಿಂಗೆ ನೀಟಾಗಿ ಹಿಂಗೆ ಓಪನ್ ಮಾಡಿಬಿಡ್ತಾರೆ. ಇವಳು ಕುಳ್ಳಿ ಅಲ್ಲ, ಏನು ತೊಂದರೆ ಇಲ್ಲ. ಅದಕ್ಕೆ ಎಲ್ಲ ಕಡೆ ಈ ಥರ ಲಾಕ್ ಮಾಡಿಬಿಟ್ಟಿದ್ದೀವಿ. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದೇನು ತುಂಬ ಕಾಸ್ಟ್ಲಿನೂ ಅಲ್ಲ, ಆರಾಮಾಗಿ ತರಿಸ್ಕೋಬೋದು. ಒಂದು 399ಗೆಲ್ಲ ಸಿಕ್ಬಿಡತ್ತೆ. 6 ಪೀಸಸ್ ಇದು, 6 ಪೀಸಸ್ ಸಿಗತ್ತೆ ನಿಮಗೆ. ನೋಡಿ ಹಿಂಗೆ ಹಾಕ್ಬಿಟ್ಟು, ನೀವು ಯಾರು ನಾನು ಕಸ ಗುಡ್ಸೋದು ನೋಡಿದ್ದೀರಾ? ನೋಡಿಲ್ಲ ಅಲ್ವಾ? ಸೊ ಇವತ್ತು ನೋಡಿ ನಮ್ಮನೇಲಿ ಕಸ ಗುಡಿಸ್ತಾ ಇದ್ದೀನಿ, ಪಾತ್ರೆ ತೊಳಿತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ನನ್ನ ಮಗ ಇಲ್ಲಿ ಮಲಗೈತೆ, ಕೂದಲೆಲ್ಲ ಬಿಟ್ಕೊಂಡು. ನೋಡಿ ಮಕ್ಳಿಗೆ ಪರ್ಕೆ ತಾಕ್ಸ್ಬಾರ್ದು, ಪರ್ಕೆ ತಾಕ್ಸ್ಬಾರ್ದು ಅಂತ ಹೇಳ್ತಾರೆ. ನಮ್ಮ ಅಮ್ಮನೂ ಯಾವಾಗಲೂ ಆ ಥರ ಹೇಳ್ತಾ ಇರ್ತಾರೆ. ಊಟ ಬಿಟ್ಬಿಡ್ತಾವಂತೆ. ಕಸ ಇರಲ್ಲ ಬಟ್ ಸ್ಟಿಲ್ ನಾನು ಹಂಗೆ ಒಂದೊಂದು ಚುಚ್ಚೂರು ಅವಾಗವಾಗ ನಮ್ಮನೇಲಿ ಮೂರು ಸರಿ ಕಸ ಗುಡಿಸೋದು ನಾವು. ಸೊ ಪಾಪು ಇರ್ತಾಳಲ್ವಾ, ಸೊ ಹಂಗಾಗಿ ಒಂದು ಸ್ವಲ್ಪ ಮೂರು ಸರಿ ಕಸ ಗುಡಿಸೋದು. ಮತ್ತು ಸೋಮುಗೆ ಒಂದೊಂದು ಸರಿ ನೋಡ್ತಾರಲ್ಲ, ನೋಡಿದಾಗ ಬೈತಾರೆ, ಧೂಳೆಲ್ಲ ಹಂಗೆ ಇಡ್ತೀರಾ ನೀವು, ಹಂಗೆ ಇಡ್ತೀರಾ ಅಂತ. ನನ್ನ ಚಾರ್ಜರ್ನ ತೊಗೊಂಡೋಗಿ ಅಲ್ಲೇ ಸಲೂನಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ನಾನು. ಸೊ ಬ್ಯಾಟ್ರಿ ಲೋ, ಬಿಫೋರ್ ದಟ್ ನಂದು ಬ್ಯಾಟ್ರಿ ಡೆಡ್ ಆಗೋಕ್ಕಿನ್ನ ಮುಂಚೆ ಲಾಗ್ನ ಅಪ್ಲೋಡ್ ಮಾಡಿಬಿಡ್ತೀನಿ. ಲಾಗ್ನ ಅಪ್ಲೋಡ್ ಮಾಡಿ ನೀವು ನೋಡಿ. ಸೊ ಬನ್ನಿ, ಹಾಗಾದರೆ ಬೇರೆ ಏನು ಕೆಲಸ ಇದೆ ನೋಡೋಣ. ಇವಾಗ ನಮ್ಮ ಕಿಕ್ಕಿ ಬುಜ್ಜಿ ಎಲ್ಲ ಆಟಾಡ್ತಾ ಇದ್ದಾರೆ. ನೀಲ್ಸ್ ಫುಲ್ಲು ಕಟ್ ಮಾಡಿಬಿಟ್ಟೆ. ಪಾಪ ಎತ್ಕೋಬೇಕಾದ್ರೆ ತುಂಬ ಒಂದೊಂದು ಸರಿ ಅವಳು ಹೆಂಗೆಂಗೋ ತಿರುಗ್ಬಿಡ್ತಾಳಲ್ಲ, ಕಣ್ಗಿಣಿಗೆ ತಾಗಾರೆ ಕಷ್ಟ ಅಂತ ಫುಲ್ ನೇಲ್ಸ್ ಕಟ್ ಮಾಡಿಬಿಟ್ಟಿದ್ದೀನಿ. ಈ ಕಡೆ ಕೈದು ಅಷ್ಟೆ. ನಾವು ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ, ಮೆಟ್ರೋಗೆ ಹೋಗಿದ್ವಲ್ಲ, ಆವಾಗ ಮಂಡಕ್ಕಿ ತೊಗೊಂಡು ಬಂದ್ವಿ. ಮಂಡಕ್ಕಿ ಜೊತೆಗೆ ನೋಡಿ ಅದು ಆಫರ್ ಇತ್ತು, ಒಂದು ತೊಗೊಂಡ್ರೆ ಅದೆಷ್ಟೋ 30 ರೂಪಾಯೋ 37 ರೂಪಾಯೋ, ಅದೇ 3 ತೊಗೊಂಡ್ರೆ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಆಯಿತು. ಮತ್ತು ಮೆಣಸಿನ್ಕಾಯಿ ನಾವು ಮನೆಯಲ್ಲೇ ಮಾಡಿಸ್ತೀವಲ್ವ, ಅದಕ್ಕೆ ನಾವು 3 ಥರದ ಮೆಣಸಿನ್ಕಾಯಿ ತೊಗೊಂಬಂದಿದ್ದೀವಿ. ಇದು ಅರೌಂಡ್ ಎಷ್ಟು ಅಂತ 850 ರುಪೀಸ್ ಇದೆ ನೋಡಿ ಇಲ್ಲಿ ಪ್ರೈಸ್ ಬಂದು. 3 ಥರದ ಮೆಣಸಿನ್ಕಾಯಿ ತಂದಿದ್ದೀವಿ, ಒಗ್ಗರಣೆಗೆ ಬೇರೆ ಮೆಣಸಿನ್ಕಾಯಿ, ಇದು ಬಂದು ಬರೀ ಖಾರದ ಪುಡಿ ಮಾಡಿಸೋದಕ್ಕೆ ಅಂತ ಇಟ್ಟಿರೋದು. ಖಾರದ ಪುಡಿ ಎಲ್ಲ ನಮ್ಮ ಅಮ್ಮನೇ ಮಾಡೋದು, ಖಾರದ ಪುಡಿ ಧನಿಯಾ ಪುಡಿ ನಮ್ಮ ಮನೇಲಿ ಎಲ್ಲ ಪೌಡ್ರುಗಳು ಮನೆಯ ಪೌಡ್ರು, ಶುದ್ಧ ಮನೆಯ ಪೌಡ್ರೇ ಮಾಡೋದು, ನಾವೇ ಅಂಗಡಿದೇನು ಯೂಸ್ ಮಾಡಲ್ಲ.
ನಾಯಿ ಮರಿಗಳನ್ನೆಲ್ಲ ಎತ್ತಾಕೊಂಡ್ಬರ್ಬೇಕು. ಹೇಯ್ ಬರ್ರು ಕೆಳಗೆ ನೋಡಿ, ಇವರಿಬ್ರು ಮೇಲ್ ಬಂದ್ಬಿಡ್ತಾರೆ, ಕೆಳಗೆ ಇಳಿಯಕ್ಕೆ ಗೊತ್ತಾಗಲ್ವಲ್ಲ, ಅದಕ್ಕೆ ಇಲ್ಲೇ ಕೂತಿರ್ತಾರೆ. ಊಟ ಮಾಡಲ್ವಾ ಇಬ್ರು? ಆ ಶಿನೋ ಬರ್ರಿ, ಊಟ ಮಾಡ್ಬರ್ರಿ, ಊಟ ಮಾಡ್ಬರ್ರಿ, ಊಟ ಮಾಡ್ಬರ್ರಿ. ಬಾ ಮಂಗ, ಇಲ್ಲೋಡು ತೋರಿಸು ಕಣ್ಣೇನಾಗಿದೆ ನೋಡೋಣ. ಕೀಕಿ ಕಚ್ಬಿಟ್ಟಿದ್ದಾಳೆ ನಿನ್ನೆ ಜೋರಾಗೆ ಪಾಪ. ಅವ್ನಿಗೆ ಯಾಕೋ ಸರಿ ಇಲ್ಲ, ಯಾಕೋ ಹುಷಾರಿಲ್ಲ ಅನಿಸ್ತಾ ಇದೆ, ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಆಟ ಆಡ್ತಾ ಇರ್ತಾಳೆ, ಹಂಗೆ ಸಿಟ್ಟು ಬಂದು ಕಚ್ಚಿಬಿಡ್ತಾಳೆ ಪಾಪ. ಮಕ್ಕಳು ಅಂತಲೂ ನೋಡೋದೇ ಇಲ್ಲ. ಹ್ಞೂ ಬರಪ್ಪ, ಹ್ಞೂ ಬಾಬಾ ಬರಪ್ಪ. ಸೋಮು ಕೆಲಸ ಮಾಡ್ಕೋತಾ ಇದ್ರು, ಹಾಗೆ ಮೇಲಿದ್ವಲ್ಲ ಮಕ್ಕಳು, ಹಾಗೆ ಕೆಳಗಡೆ ಕರ್ಕೊಂಡು ಬಂದು ಹಾಗೆ ಒಂದ್ಸರಿ ಮಾತಾಡಿಸ್ಕೊಂಡು ಬಂದೆ ಸುಮ್ಮನೆ ಕೆಳಗಡೆ. ಹಾಂ, ಅವ್ರಿಗೆ ವರ್ಕ್ ಪ್ಲೇಸ್ ಹತ್ರ ವಿಡಿಯೋ ಮಾಡೋಕ್ಕೆ ಇಷ್ಟನೇ ಆಗಲ್ಲ, ಹೋಗು ಹೋಗು ಅಂತಾರೆ. ಓಕೆ ಗಾಯ್ಸ್, ದಟ್ಸ್ ಇಟ್ ಫಾರ್ ಟುಡೇ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಏನಾದರೂ ಎನ್ಕ್ವೈರೀಸ್ ಇದ್ದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೆಫಿನೆಟ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸಲೂನ್ಗೆ ಯಾರಾದರೂ ವಿಸಿಟ್ ಮಾಡಬೇಕು ಅಂದರೂ ನೀವು ಅದೇ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಪಾಯಿಂಟ್ಮೆಂಟ್ಸ್ಗಳನ್ನ ಬುಕ್ ಮಾಡ್ಕೋಬೋದು. ಸೊ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾ ಬಾಯ್ ಬಾ ಬಾಯ್ ಟಾಟಾ ಫ್ರಮ್ ಗೊಂಬೆ. ಟಾಟಾ ಬಾಯ್.